हलो हाय नमस्कार नहीं नोड़ता निम्म मेच्चिन यूट्यूब चानल संतोष आल इन वन इवत्तिना ई वंदु वीडियोदल्ली नेमक प्रक्रिये कुरितु ओंदिष्टु माहितियन्न ई वंदु वीडियोदल्ली कोड्ता इदीनि अदक्कु मुंचे यारेल्ल नन्न चानल नोड्ता इद्दीरो अवरेल्ल लाइक कोडि शेर माडि जोतेगे सब्सक्राइब आगोदन्न मरिबेडि अंत केळ्कोळ्ता इवत्तिना ई वंदु वीडियोन स्टार्ट माडोण बन्नि ಹೈಕೋರ್ಟ್ನ ಮಹತ್ವದ ತೀರ್ಪು ಯುಜಿಸಿ ಮಾರ್ಗಸೂಚಿ ಆಧಾರದಲ್ಲಿ ವಿವಿಯಲ್ಲಿ ನೇಮಕ ಪ್ರಕ್ರಿಯೆ ನಡೆಸಬೇಕು ಎಂದು ಪೀಠ ಹೇಳಿರುವಂಥದ್ದು ಹೈಕೋರ್ಟ್ ಪೀಠ ತಿಳಿಸಿರುವಂಥದ್ದು ಯುಜಿಸಿ ಮಾರ್ಗಸೂಚಿ ಆಧಾರದಲ್ಲೇ ನೇಮಕ ಪ್ರಕ್ರಿಯೆ ನಡೆಸಬೇಕು ಅಂತ ಒಂದು ಮಹತ್ವದ ತೀರ್ಪನ್ನು ಹೈಕೋರ್ಟ್ ನೀಡಿರುವಂಥದ್ದು ಏನು ಹೇಳಿದ್ದಾರೆ ಅಂತಂದರೆ ಯುಜಿಸಿ ಮಾರ್ಗಸೂಚಿಗಳ ಆಧಾರದಲ್ಲಿ ವಿವಿಯಲ್ಲಿ ನೇಮಕ ಪ್ರಕ್ರಿಯೆ ನಡೆಸಬೇಕು ಎಂದು ಹೈಕೋರ್ಟ್ ಹೇಳಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠ ಪುರಸ್ಕರಿಸಿ ಈ ಅಭಿಪ್ರಾಯ ಪಟ್ಟಿದೆ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಯುಜಿಸಿ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡಿರುವುದಾಗಿ 2013 ರ ಮಾರ್ಚ್ 13 ರಂದು ಅಧಿಸೂಚನೆ ಹೊರಡಿಸಿದೆ ಈ ನಿಟ್ಟಿನಲ್ಲಿ ನೇಮಕಾತಿ ಹಾಗೂ ಬಡ್ತಿ ನೀಡುವ ಪ್ರಕ್ರಿಯೆಯನ್ನು ಮಾರ್ಗಸೂಚಿಗಳ ಅನುಸಾರವಾಗಿ ನಡೆಸಬೇಕು ಎಂದು ತಿಳಿಸಿದೆ ನೇಮಕಾತಿ ನಡೆಸಬೇಕಾದರೂ ಮತ್ತೆ ಬಡ್ತಿ ನೀಡುವಾಗ ಕೂಡ ಮಾರ್ಗಸೂಚಿ ಅನುಸರಿಸಿ ನಡೆಸಬೇಕು ಅಂತ ಪೀಠ ತಿಳಿಸಿರುವಂತದ್ದು ನಂತರದಲ್ಲಿ ಅಲ್ಲದೆ ಯುಜಿಸಿ ಮಾರ್ಗಸೂಚಿಗಳ ಪ್ರಕಾರ ಸ್ಕೋರ್ ಕಾರ್ಡ್ ಆಧಾರದಲ್ಲಿ ನೇಮಕ ಮಾಡಬೇಕು ಎಂದು ತಿಳಿಸಿದೆ ಸ್ಕೋರ್ ಕಾರ್ಡ್ ಆಧಾರದಲ್ಲಿ ನೇಮಕಾತಿ ಮಾಡಬೇಕು ಅಂತ ತಿಳಿಸಿರುವಂತದ್ದು ಆದರೆ ಪ್ರಸ್ತುತ ಪ್ರಕರಣದಲ್ಲಿ ಅಂಕಗಳನ್ನು ಪರಿಗಣಿಸಿರುವ ಅಂಶ ಗೊತ್ತಾಗಿದೆ ಇದು ಯುಜಿಸಿ ನಿಯಮಗಳಿಗೆ ವಿರುದ್ಧವಾಗಿದೆ ಜೊತೆಗೆ ಅರ್ಜಿದಾರರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಯಮಗಳ ಅನುಸಾರವಾಗಿ ಸಲ್ಲಿಕೆ ಮಾಡಿದ್ದಾರೆ ಯಾವುದೇ ನಿಯಮಗಳನ್ನು ಮೀರಿಲ್ಲ ಎಂದು ನ್ಯಾಯಪೀಠ ತಿಳಿಸಿರುವಂತದ್ದು ಇದಿಷ್ಟು ಒಂದು ಸಣ್ಣ ಮಾಹಿತಿ ಆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು